ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ತಿಂಗಳು 10,300 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ಸಾಕಷ್ಟು ಜನ ಆಲ್ರೆಡಿ ವಿಡಿಯೋ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ, ಹೇಗೆ 10,000 ಬರುತ್ತೆ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಈಗ ಒಟ್ಟಿಗೆ ನಿಮಗೆ ಇನ್ನು 9ನೇ ಕಂತಿನ ಹಣದ ಜೊತೆಯಲ್ಲಿ ಸಿಹಿ ಸುದ್ದಿ ಏನಪ್ಪ ಅಂದರೆ 4,000 ರೂಪಾಯಿ ಜಮಾ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ 4,000 ಜಮಾ ಆಗುತ್ತೆ, ಹೇಗೆ, ಇದೆಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಮತ್ತು 9ನೇ ಕಂತಿನ ಲೈವ್ ಅಪ್ಡೇಟ್ ಏನಾಗಿದೆ, ಆ್ಯಕ್ಚುಲಿ ಏನಾಗಿದೆ 9ನೇ ಕಂತು, ಈ ದಿನನಿತ್ಯ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ವರ್ಗದ ಜನರಿಗೂ ಕೂಡ ಇರುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೇವಲ 1-3 ನಿಮಿಷ ಅಷ್ಟೇ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮಿಸ್ ಮಾಡಬೇಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲದಕ್ಕಿಂತ ಮೊದಲು ನಾನು ಎಲ್ಲ ವಿಡಿಯೋದಲ್ಲೂ ಕೂಡ 9ನೇ ಕಂತು ನಿಮಗೇನಾದರೂ ನಿನ್ನೆ, ಇವತ್ತು ಮತ್ತು ಮೊನ್ನೆ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಈಗಾಗಲೇ ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ 17ನೇ ತಾರೀಕು ಬಿಡುಗಡೆ ಆಗಿದೆ, ದಿನನಿತ್ಯ ಜಮಾ ಆಗ್ತಾ ಇದೆ, ಈ ರೀತಿ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾರೆ. ಬಟ್ ನಮ್ಮದೇ ಡಿಫ್ರೆಂಟು, ನಮ್ಮದೇನಿದ್ರು ಲೈವ್ ಇನ್ಫಾರ್ಮೇಷನ್ ಇರುತ್ತೆ. ನಿನ್ನೆ ಕೂಡ ಸಂಜೆ ಲೈವ್ ಮಾಡಿದ್ದೆ, ಲೈವ್ ಮಾಡಿದಾಗಲೂ ಯಾರೂ ಕನ್ಫರ್ಮೇಷನ್ ಕೊಟ್ಟಿಲ್ಲ 19ರ ನಂತರ ಬಿಡುಗಡೆ ಆಗಿರೋದು. ಲೈವ್ ಮಾಡಿದ ನಂತರವೂ ಕೂಡ ನೋಡಿದ್ದೀನಿ, 19ನೇ ತಾರೀಕು ನಂತರ ಏನು ಗೃಹಲಕ್ಷ್ಮಿ ಯೋಜನೆ 9ನೇ ಕಂತಿನ ಹಣ ಬಿಡುಗಡೆ ಆಗಿರುವ ಯಾವುದೇ ಪ್ರೂಫ್ ಕೂಡ ಇಲ್ಲ. ಓಕೆನಾ, ಬಿಡುಗಡೆ ಅಂದರೆ ಟ್ರಯಲ್ ಅಷ್ಟೇ. 19ನೇ ತಾರೀಕು ಒಂದೇ ದಿನ ಬಿಡುಗಡೆ ಆಗಿದೆ, ಒಂದು ನಿಗದಿತ ಡೇಟ್ನಲ್ಲಿ, ಯಾವುದಾರ ಒಂದು ಡೇಟ್ನಲ್ಲಿ ಮತ್ತೆ ಕಂಟಿನ್ಯೂ ಆಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ, ಏನು ವರಿ ಮಾಡೋಂಥ ಅಗತ್ಯ ಇಲ್ಲ. ಓಕೆನಾ, ಈಗ 10,300 ರೂಪಾಯಿ ಯಾರಿಗೆ ಬಿಡುಗಡೆ ಆಗುತ್ತೆ, ಏನಿದು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಮುಂದೆ 2,000 ಅಲ್ಲ 10,300 ಅಂತೇಳಿ. ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದಿದೆ. ಓಕೆನಾ, ಈಗ ಲೋಕಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರತಿ ಮಹಿಳೆಯಾಗಿ ಬಡ ಕುಟುಂಬದ ಮಹಿಳೆಯ ಯಜಮಾನಿಗೆ 1,00,000 ರೂಪಾಯಿ 1 ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವರೇನು ಮಾಡಿದ್ದಾರೆ, ನಮ್ಮಲ್ಲಿ 1,00,000 ಅವ್ರದ್ದು ಲೆಕ್ಕ ಹಾಕ್ಕೊಂಬಿಟ್ಟು, ಈ ಗೃಹಲಕ್ಷ್ಮಿ ಹಣ ಕೂಡ ಲೆಕ್ಕ ಹಾಕ್ಕೊಂಬಿಟ್ಟು ಡಿವೈಡ್ ಮಾಡಿ, ಅವ್ರದ್ದು 8,000 ಚಿಲ್ಲರೆ 1,00,000 1 ವರ್ಷಕ್ಕೆ ಅಂದರೆ 1 ತಿಂಗಳಿಗೆ 8,300 ಆಗುತ್ತೆ, ಪ್ಲಸ್ ಇದು 2,000 10,300 ರೂಪಾಯಿ ಸಿಗುತ್ತೆ ಅಂತ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಯೂಟ್ಯೂಬರ್ಗಳು ಹೇಳ್ತಾ ಇದ್ದಾರೆ. ಬಟ್ ಏನೇ ಇರ್ಬೋದು, ಅದು ಕಾಂಗ್ರೆಸ್ ಪಕ್ಷ ಬಂದಮೇಲೆ, ಈಗ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಗೆದ್ದು ಬಂದಮೇಲೆ ಯಾರಿಗೆ ಕೊಡ್ತಾರೆ, ಯಾವ ಮಹಿಳೆಯರಿಗೆ, ಬಡವರು ಅಂದರೆ ಯಾವ ರೀತಿ ಮಾನದಂಡಗಳನ್ನು ಆಮೇಲೆ ಹಾಕ್ತಾರೋ ಗೊತ್ತಿಲ್ಲ. ಓಕೆನಾ ಗೈಸ್, ಈಗ 4,000 ಅಥವಾ 6,000 ಯಾರಿಗೆ ಜಮಾ ಆಗುತ್ತೆ 9ನೇ ಕಂತಿನ ಜೊತೆ, ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ಆಲ್ರೆಡಿ 7ನೇ ಮತ್ತು 8ನೇ ಕಂತು ಬಂದಿಲ್ಲ ಅಂತ ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಗೆ 6 ಕಂತುವರೆಗೂ ಕೂಡ ಸರಿಯಾಗಿ ಜಮಾ ಆಗಿದೆ, 7 ಕಂತುವರೆಗೂ ಕೂಡ ಸರಿಯಾಗಿ ಜಮಾ ಆಗಿದೆ, ಈಗ ನಿಮ್ಗೆ 8ನೇ ಕಂತು ಬಂದಿಲ್ಲ 9ನೇ ಕಂತು ಬಂದಿಲ್ಲ, ವರಿ ಮಾಡಬೇಡಿ. ಅಂಥವರಿಗೋಸ್ಕರನೇ ಈಗ ಒಟ್ಟಿಗೆ ನಿಮಗೆ 9ನೇ ಕಂತಿನ ಜೊತೆಗೆ 6,000 ಮತ್ತು 4,000 ಜಮಾ ಆಗುತ್ತೆ. ಯಾವುದೇ ಕಂತು ಬಗ್ಗೆ ನಿಮಗೆ ನಿಜವಾದ ಮಾಹಿತಿ ಬೇಕು ಅಂದರೆ, ನನ್ನ ಮೇಲೆ ನಂಬಿಕೆ ಇದ್ದರೆ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಏನೇ ಇದ್ದರೂ ಲೈವ್ನಲ್ಲೇ ಕನ್ಫರ್ಮೇಷನ್ ತಿಳ್ಕೊಂಡು ನಿಮ್ಗೆ ಹೇಳೋವಂಥ ಕೆಲಸ ಮಾಡ್ತೀನಿ. ಈವ್ನಿಂಗ್ 7 ಗಂಟೆಗೆ ಲೈವ್ ಬರ್ತೀನಿ, ಎಲ್ಲರೂ ಜಾಯ್ನ್ ಆಗಿ. ಥ್ಯಾಂಕ್ ಯು ಗೈಸ್.